ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದ ಸಾಂಸ್ಕೃತಿಕ ಭವನದಲ್ಲಿ ಲಿಂಗಸ್ಕೂರು ತಾಲೂಕಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಚಿಂತನ ಸಭೆ ಜನಪ್ರಿಯ ಶಾಸಕರಾದ ಡಿಎಸ್ ಹೂಲ್ಗೇರಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್, ವಿಧಾನ ಪರಿಷತ್ ಸದಸ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಡಿಎಸ್ ಹೂಲ್ಗೇರಿ ಮಾತನಾಡಿ, ನನ್ನ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಜಾತಿ ಭೇದ ಎನ್ನದೇ ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಶ್ರಮಿಸಿದ್ದೇನೆ. ನಾ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ನಿಮ್ಮ ಗ್ರಾಮದ ಮುಂದೆ ಇದೆ. ಮತ್ತೊಮ್ಮೆ ಅಲ್ಪಸಂಖ್ಯಾತರ ಬಾಂಧವರು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಎರಡನೇ ಬಾರಿ ನನಗೆ ಆಶೀರ್ವಾದ ಮಾಡುವಿರೆಂದು ನಂಬಿರುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ, ಜಿಲ್ಲಾ, ತಾಲೂಕಾ ಹಾಗೂ ಬ್ಲಾಕ್ ಮಟ್ಟದ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳು, ಕಾಂಗ್ರೆಸ್ ಹಿರಿಯ ಮುಖಂಡರು, ಯುವ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಲ್ಪಸಂಖ್ಯಾತ ಬಾಂಧವರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಮಧುಶ್ರೀ, ಎನ್ಕೆಎಸ್ ಟಿವಿ 4, ಹಟ್ಟಿ. ಅವ್ರು ಕೇಳಿಲ್ಲ ಅಂದ್ರೆ ನಾವೇನು ಸಾಯಾಗಿಲ್ಲ. ನಮಗೆ ಬೇರೆಯವ್ರಿಗೆ ಎಲ್ಲಕ್ಕಿಂತ ದೊಡ್ಡ ದೇವರು ಅಂತ ಅವ್ರಿದ್ದಾರೆ. ಅವನು ನಮಗೆ ಕಾಯ್ದೆ ಮಾಡ. ಅದಕ್ಕೆ ನಾನು ಹೇಳ್ತೇನಪ್ಪ ಅಂದ್ರೆ, ನಮ್ಮ ಸಮಾಜದಲ್ಲಿಗೆ ನಮ್ಮ ಸಮಾಜದಲ್ಲಿ ನಮ್ಮ ಮೆಸೇಜ್ ನಮ್ಮ ರಾಜ ಗಡಿ ಪ್ರವಾಸ ನಮ್ಮ ಮನೆಯವರು ಹೇಗೆ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಯಾರ ಜೊತೆಗೂ ಒಳ್ಳೆಪ್ಪ ಇಲ್ಲ. ತಮ್ಮ ಮನೆಗಳನ್ನು ತಿಳ್ಕೊಂಡು ಭಾವಿಸಿ ತಾವು ಮುಂದಿನ ಒಂದು ದಾರಿಗೆ ಅನುವು ಮಾಡಿಕೊಟ್ಟು ಮುಂದಿನ ಸೇವೆಗೆ ಅನುವು ಮಾಡಿಕೊಟ್ಟಿರೋದು ಭಾವಿಸಿ ನಾವು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇವೆ. ನಾವು ಮಾಡಿದಂಥ ಕಾರ್ಯಗಳನ್ನ ನಮ್ಮ ರಾಜ್ಯದ ಕೃತಜ್ಞಕ್ಕೂ ಕೊಟ್ಟು ಇವತ್ತು ನಮ್ಮ ಲಿಂಗಸೂರಿನ ಗುರುಗಳಾದಂತ ಅವರೆಲ್ಲ ವಿವರವಾಗಿ ಹೇಳಿದರು. ನಾನು ಹೇಳೋದಕ್ಕಿನ ನಂದಿ ಬಯಲು ಇರುವಂತಹ ಕೆಲಸಗಳು ಈಗ ನಾನು ಮಾಡಿದ್ದೆ ಅದನ್ನು ಮಾಡಿದ್ದೆ ಇದನ್ನು ಮಾಡಿದಾಗ ಅವರೇ ಅಪ್ರೂವಲ್ ತಂದು ಕೊಟ್ಟಿಲ್ಲ, ಅವ್ರಿಗೆ ಮಾಡ್ಬೇಕಾಗಿ ಮಾಡ್ಯಾರ ಅಂತ ಹೇಳ್ತಾರೆ. ಅದನ್ನು ಮಾಡೋದಕ್ಕಿನ ತಮ್ಮ ಒಂದು ಅಲ್ಪ ಕಾಲಕ್ಕೆ ನನ್ನ 5 ವರ್ಷದಲ್ಲಿ ಆಕರಿಸಿದ್ರಿ ಎಲ್ಲರೂ ನಮ್ಮ ಮಾರ್ಗದರ್ಶನ ಕೊಟ್ಟಿರುವಂತಹ ಒಂದು ಅದೇ ರೀತಿಯಾಗಿ ನಮ್ಮ ಈ ಭಾಗದ ಮಾಜಿ ಸಚಿವರಂತ ಅಂಬೇಡ್ಕರ್ ಸಾಹೇಬರು ಅವರು ಮಾರ್ಗದರ್ಶನ ಕರ್ಕೊಂಡು ನಾನು ಹೋಗುವಂತ ಕೆಲಸ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ತಾವು ಏನು ಮಾರ್ಗದರ್ಶನ ಕೊಡ್ತಾ ಇದ್ರಿ ಬಂದಿರಕ್ಕಲ್ಲ, ನನ್ನ ಮೊದಲ ಜನರಿಗೆ ಲಿಂಗಸು ಮತ್ತು ಹಟ್ಟಿ ಜನರಿರುವಂತ ಎಲ್ಲ ಅಲ್ಪಸಂಖ್ಯಾತರ ಕಾನೂನಿನಲ್ಲಿ ಏನ್ ಮಾಡಬೇಕಾಗಿದ್ದು ನಾನು ಮೊದಲೇ ಒಂದು ವರ್ಷದಲ್ಲಿ ನಮ್ಮ ಸಣ್ಣ ಸರ್ಕಾರ ಇತ್ತು ಸರ್ಕಾರದಲ್ಲಿ ಒಂದು ಅನುದಾನವನ್ನ ಕೊಡ್ತಾ ಇದ್ರು. ನಾವು ಆನಂತರ ನಮ್ಮ ಸರ್ಕಾರ ಪತನವಾಗಿಲ್ಲ. ಮುಸಲ್ಮಾನಕ್ಕೆ और छोटी जातों के और दूसरे के मसाइल को सोचती है और उनके पैसे जो है जिम्मेदारियां पूरी की जाए उसकी फिक्र उस पार्टी के अंदर मौजूद है. इसलिए अल्हम्दुलिल्लाह हमारा जो आज का ये बैठक है जनाब डीएस हुलगेरी साहब की तरफ से बुलाई गई है. इनके भी जो काम है मैं इनकी तारीफ नहीं कर रहा हूँ. मैं साहब को भी साफ साफ बताया हूँ कि कई लोग नाराज हैं, कई लोग खुश हैं. आप जो है बाद में जो होगा होगा, बहरहाल काम जो उन्होंने किए हैं वो हमारे सामने हैं.